ಸರ್ಕಾರಿ ಶಾಲೆಯ ಮಕ್ಕಳಿಗಾಗಿ ಕೇಂದ್ರ ರಾಜ್ಯ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಬಡ ಮಕ್ಕಳಿಗೆ ಶಿಕ್ಷಣದ ಜೊತೆ ಪೌಷ್ಟಿಕಾಂಶ ಊಟಕ್ಕೂ ಕೋಟಿ ಕೋಟಿ ಹಣ ಕೊಡ್ತಿದೆ. ಆದರೆ ಇಲ್ಲೊಂದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಸೇರಬೇಕಾದಂತಹ ಪೌಷ್ಟಿಕಾಂಶ ಆಹಾರ ಹಣದ ರೂಪದಲ್ಲಿ ಶಾಲೆಯ ವೈಸ್ ಪ್ರಿನ್ಸಿಪಾಲ್ ಅಕೌಂಟ್ ಸೇರ್ತಿದೆ. ಸೊ ಈ ಹಿನ್ನೆಲೆಯಲ್ಲಿ ಖುದ್ದು ಪ್ರಧಾನಿಗಳಿಗೆ ಪತ್ರ ಬರೆದು ತನಿಖೆಗೆ ಆಗ್ರಹಿಸಲಾಗಿದೆ. ಪಿಎಂ ಪೋಷಣ್ ಯೋಜನೆಯ ಅನುದಾನ ಗುಳು, ವೈಸ್ ಪ್ರಿನ್ಸಿಪಾಲ್ ಫೇಕ್ ಬಿಲ್, ಮಕ್ಕಳಿಗಿಲ್ಲ ಫುಲ್ ಮಿಲ್. ಸರ್ಕಾರಿ ಶಾಲೆಯ ಮಕ್ಕಳ ಶಿಕ್ಷಣಕ್ಕಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನಾನಾ ಯೋಜನೆ ಜಾರಿಗೆ ತಂದಿದೆ. ಅದರಲ್ಲೂ ಪ್ರಧಾನಮಂತ್ರಿ ಶಕ್ತಿ ನಿರ್ಮಾಣ್ ಪೋಷಣ್ ಯೋಜನೆ ಅಡಿಯಲ್ಲಿ ಮಕ್ಕಳಿಗೆ ಪೌಷ್ಟಿಕಾಂಶದ ಆಹಾರ ಕೊಡಲಾಗುತ್ತೆ. ಇದಕ್ಕಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕೋಟಿ ಕೋಟಿ ಅನುದಾನ ಸಹ ನೀಡ್ತಿದೆ. ಆದರೆ ಪೌಷ್ಟಿಕಾಂಶ ಆಹಾರ ಸೇವಿಸಿ ದಪ್ಪ ದಷ್ಟಪುಷ್ಟವಾಗಿ ಬೆಳಿಬೇಕಾಗಿದ್ದ ಮಕ್ಕಳು ಮನೆಯಿಂದ ತಂದಿರುವ ಅನ್ನ ಸಾಂಬಾರ್ ತಿನ್ನುವ ಪರಿಸ್ಥಿತಿ ಎದುರಾಗಿದೆ. ಯಾಕಂದರೆ ಉತ್ತರಹಳ್ಳಿಯ ಕೆಪಿಎಸ್ ಶಾಲೆಯಲ್ಲಿ ಪೋಷಣ್ ಯೋಜನೆ ಅನುದಾನವನ್ನು ಹಂತ ಹಂತವಾಗಿ ಶಾಲೆಯ ಪ್ರಿನ್ಸಿಪಲ್ ಬೇಬಿ ರಾಣಿ ಗುಳು ಮಾಡಿದ್ದಾರೆ. ಮೂವತ್ತು ಸಾವಿರ ರೂಪಾಯಿ ಘೀ ಖರೀದಿ, ಘೀ ನಂದಿನಿ, ಆಮೇಲೆ ಬೇಳೆ, ತೋರ್ ದಾಲ್ 7,500 ರೂಪಾಯಿ, ಆಮೇಲೆ ಹೆಸರುಬೇಳೆ 4,900 ರೂಪಾಯಿ, ಒಟ್ಟು ಟೋಟಲ್ಲು ರಜದಲ್ಲಿ 51,000 ರೂಪಾಯಿ ಇದಷ್ಟು ಖರೀದಿ ಮಾಡಿದ್ದಾರೆ. ಮಕ್ಕಳೇ ಬಂದಿಲ್ಲ, ಬೇಸಿಗೆ ರಜದಲ್ಲಿ, ಬೇಸಿಗೆ ರಜೆಯಲ್ಲಿ ಆಗಿರೋದಿದು. 2019 2023 ಅವಧಿಯಲ್ಲಿ ಬರೋಬ್ಬರಿ 25 ಲಕ್ಷಕ್ಕೂ ಹೆಚ್ಚು ಹಣವನ್ನು ವಿವಿಧ ಹಂತಗಳಲ್ಲಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಆರ್ಟಿಐ ಕಾರ್ಯಕರ್ತ ರಾಮ್ ಮೋಹನ್ ಆರೋಪ ಮಾಡಿದ್ದಾರೆ. ಬೇಸಿಗೆ ರಜೆ, ಮಕ್ಕಳಿಗೆ ರಜೆ ಇದ್ದಾಗಲೂ ಫೇಕ್ ಬಿಲ್ ಸೃಷ್ಟಿಸಿ ಹಣ ಗುಳು ಮಾಡಿದ್ದಾರೆ. ಈ ಬಗ್ಗೆ ಪ್ರಧಾನಿಗೆ ಪತ್ರ ಬರೆದು ಈ ಬಗ್ಗೆ ತನಿಖೆಗೆ ರಾಮ್ ಮೋಹನ್ ಆಗ್ರಹ ಮಾಡಿದ್ದಾರೆ. ಜೊತೆಗೆ ಮಕ್ಕಳ ಹಕ್ಕುಗಳ ಆಯೋಗಕ್ಕೂ ದೂರು ಕೊಡಲಾಗಿದೆ. ವೈಸ್ ಪ್ರಿನ್ಸಿಪಾಲ್ ಬೇಬಿರಾಣಿ ಕಳ್ಳಾಟ ಬಯಲು. ಕೆಪಿಎಸ್ ಶಾಲೆಯಲ್ಲಿ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಉತ್ತರಹಳ್ಳಿಯ ಕೆಪಿಎಸ್ ಶಾಲೆಯಲ್ಲಿ ನಡೀತಾ ಇರುವ ಅವ್ಯವಹಾರದ ಬಗ್ಗೆ ಮಾಹಿತಿ ಕಲೆ ಹಾಕಲು ಖುದ್ದು ನ್ಯೂಸ್ 18 ತಂಡ ಶಾಲೆಗೆ ಭೇಟಿ ಕೊಟ್ಟಿತ್ತು. ಈ ವೇಳೆ ಅಲ್ಲೇ ಇದ್ದ ಸೆಕ್ಯೂರಿಟಿ ಗಾರ್ಡ್ ಅವ್ಯವಹಾರದ ಬಗ್ಗೆ ಮಾಹಿತಿ ಕೊಟ್ಟರು. ನಾನೇ ಇಲ್ಲಿನ ಒಂದು ಮಗುವಿಗೆ 6 ರೂಪಾಯಿಯಂತೆ 80 ಮಕ್ಕಳಿಗೆ ಊಟ ಮಾಡ್ತಿದ್ದೇನೆ ಅಂತ ಮಾಹಿತಿ ಕೊಟ್ಟರು. ಒಂದು ಸ್ಟೂಡೆಂಟ್ ಅಂದ್ರೆ 6 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಆ ಲೆಕ್ಕ ನಾನು ಕೊಡೋದು, ಆ ಲೆಕ್ಕದಲ್ಲಿ ನಾನು ಇಸ್ಕೊಂತೀನಿ ಅಷ್ಟೇ. ಗ್ಯಾಸ್ ನಂದೇ, ಪ್ರತಿಯೊಂದು ಏನೇ ಆಗಲಿ ಅದು ನಾನು 6 ರೂಪಾಯಿ ಒಂದು ಸ್ಟೂಡೆಂಟ್ಗೆ 6 ರೂಪಾಯಿ ಲೆಕ್ಕ ತಗೊಂತಾ ಇದ್ದೆ. ನ್ಯೂಸ್ 18 ತಂಡ ಶಾಲೆಯಲ್ಲಿರುವಾಗಲೇ ಸೆಕ್ಯೂರಿಟಿ ಗಾರ್ಡ್ಗೆ ಫೋನ್ ಮಾಡಿದ ಬೇಬಿರಾಣಿ, ಅವ್ರ ಬಳಿ ಏನ್ ಮಾತಾಡಬೇಡ, ಅವ್ರು ಏನ್ ಕೇಳಿದ್ರು ಹುಷಾರಾಗಿ ಮಾತಾಡು, ಅವರು ಹೋದ್ಮೇಲೆ ಏನಾಯ್ತು ಅಂತ ಹೇಳುವಂತ ಸೆಕ್ಯೂರಿಟಿ ಗಾರ್ಡ್ಗೆ ಹೇಳುವ ಆಡಿಯೋ ರೆಕಾರ್ಡ್ ಆಗಿದೆ. ಅವ್ರು ಮಾಮೂಲಿ ಅದು ಇದು ಅಂತ ಕೇಳ್ತಾರೆ ಸ್ಕೂಲಿಂದು, ಅದೇನ್ ಮಾಡ್ತಾರೆ ಇದೇನ್ ಮಾಡ್ತಾರೆ ಅಂತ ನೋಡೋಣ. ಅವ್ರು ಹೋದ್ಮೇಲೆ ಫೋನ್ ಮಾಡಿ ನನ್ಗೆ ಏನೇನ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಇನ್ನು ಎಲ್ಕೆಜಿ, ಯುಕೆಜಿ, ಪಿಎಂ ಪೋಷಣ್ ಜವಾಬ್ದಾರಿಯನ್ನ ಪ್ರೈಮರಿ ಸ್ಕೂಲ್ ಎಚ್ಎಂ ನೋಡಬೇಕು. ಆದರೆ ಇಲ್ಲಿ ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟರ್ ಮಂಗಳಮ್ಮ ಅವರಿಂದ ಈ ಜವಾಬ್ದಾರಿಯನ್ನ ಕಸಿದುಕೊಂಡು ವೈಸ್ ಪ್ರಿನ್ಸಿಪಾಲ್ ಮಾಡ್ತಿದ್ದಾರೆ. ಈ ಬಗ್ಗೆ ಮಂಗಳಮ್ಮ ಅವರನ್ನ ಪ್ರಶ್ನೆ ಮಾಡಿದ್ರೆ ಅವರು ಕಣ್ಣೀರಾಕಿ ಗಳಗಳನೆ ಅತ್ತು ತಮಗೆ ಶಾಲೆಯಲ್ಲಿ ಆಗ್ತಿರುವ ಅನ್ಯಾಯದ ಬಗ್ಗೆ ಹೇಳ್ಕೊಂಡಿದ್ದಾರೆ. ನೋಟಿಸ್ ಹಾಕ್ತಾ, ನಾನು ಏನು ತಪ್ಪು ಮಾಡಿದೆ, ನಾನೇ ತಗೋಬೇಕು ನೋಟಿಸ್ಗಳು. ಯಾರಿಗೂ ಇಲ್ಲ ಬಿಡಮ್ಮ, ಸರ್ ಎಲ್ಲರೂ ಗೊತ್ತಿಲ್ಲದೆ ನಮ್ಗೆ ಹೋಗ್ತದೆ, ಅದ್ರ ಹಿಂದ್ಗಡೆಯಿಂದ ಚೂರಿ ಹಾಕ್ತಾರೆ ಸರ್ ನನಗೆ. ಸದ್ಯ ಈ ಪ್ರಕರಣ ಮಕ್ಕಳ ಆಯೋಗ, ಪಿಎಂ ಕಚೇರಿ, ಲೋಕಾಯುಕ್ತ ಅಧಿಕಾರಿಗಳ ಟೇಬಲ್ ಮೇಲಿದೆ. ಖುದ್ದು ಪಿಎಂ ಕಚೇರಿಯಿಂದ ಎಜುಕೇಷನ್ ಸೆಕ್ರೆಟರಿ ರಿತೇಶ್ ಕುಮಾರ್ ಸಿಂಗ್ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಸದ್ಯ ಮಕ್ಕಳ ಪೌಷ್ಟಿಕ ಊಟಕ್ಕೆ ಕತ್ತರಿ ಹಾಕಿದ ಬೇಬಿರಾಣಿ ಅವರ ಮೇಲೆ ಏನ್ ಕ್ರಮ ಆಗುತ್ತೋ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ರಂಜನ್ ಶಿರ್ಲಾಲ್, ನ್ಯೂಸ್ 18 ಬೆಂಗಳೂರು.